ಸ್ನೇಹಿತರೆ ನಮಸ್ಕಾರ. ಗುರುವಿಗೆ ತನುವನ್ನು ಲಿಂಗಕ್ಕೆ ಮನವನ್ನು ಗುರುವಿಗೆ ತನುವನ್ನು ಲಿಂಗಕ್ಕೆ ಮನವನ್ನು ಜಂಗಮಕ್ಕೆ ಧನವ ಕೊಟ್ಟು ನಿಶ್ಚಿಂತನಾಗಿರುವ ಭಕ್ತನೇ ಮಹಾದೇವನಯ್ಯ ಗುರುವಿಗೆ ತನುವನ್ನು ಲಿಂಗಕ್ಕೆ ಮನವನ್ನು ಜಂಗಮಕ್ಕೆ ಧನವ ಕೊಟ್ಟು ನಿಶ್ಚಿಂತನಾಗಿರುವ ಭಕ್ತನೇ ಮಹಾದೇವನಯ್ಯ ಭಕ್ತನೇ ಮಹಾದೇವನಯ್ಯ ಇವರಾಜ್ಞೆಯಂತೆ ನಡೆವ ಜನಗಳೇ ಮಹಾಗಣಗಳು ಇವರಾಜ್ಞೆಯಂತೆ ನಡೆವ ಜನಗಳೇ ಮಹಾಗಣಗಳು ಇವರ ಸಂಸಾರ ಸುಖವೇ ಶಿವ ಸುಖ ನೋಡ ಗುರುಕುಮಾರ ಪಂಚಾಕ್ಷರೇಶ್ವರ ಗುರುಕುಮಾರ ಪಂಚಾಕ್ಷರೇಶ್ವರ ಆ ಗುರುವಿಗೆ ತನುವನ್ನು ಲಿಂಗಕ್ಕೆ ಮನವನ್ನು ಜಂಗಮಕ್ಕೆ ಧನವ ಕೊಟ್ಟು ನಿಶ್ಚಿಂತನಾಗಿರುವ ಭಕ್ತನೇ ಮಹಾದೇವನಯ್ಯ ಭಕ್ತನೇ ಮಹಾದೇವನಯ್ಯ ತಮ್ಮ ಈ ಸಂಗೀತ ಸೇವೆಗೆ ಪ್ರಶಸ್ತಿಗಳು ಹುಡುಕೊಂಡು ಬಂದಿರಬೇಕಲ್ಲ ಸರ್ ಬಹಳ ಸಂಘ ಸಂಸ್ಥೆ ಗುರುಗಳಿಂದ ನಾವು ಮೊದಲಿಂದ ಅಲ್ಲಿ ನಮ್ಮ ಆ ಪರಂಪರೆಯೊಳಗೆ ಬಂದವರು ಮಠಮಾನ್ಯಗಳಲ್ಲಿ ಸಹ ನನಗೆ ಎಲ್ಲ ಮಠಗಳಲ್ಲಿ ಅವರು ಇದು ಮಾಡಿದ್ರು ಹಂಗ ನಾ ಗುರು ಪರಂಪರೆಯೊಳಗೆ ಬಂದವ್ರು ಆ ಪರಂಪರೆಯೊಳಗೆ ನಮ್ಮನ್ನೆಲ್ಲ ಗುರುಗಳು ಮಠಮಾನ್ಯಗಳು ಕಲಿಸಿ ಸ್ವಾಮೀಜಿಯವ್ರಿಗೆ ಆಶೀರ್ವಾದ ಮಾಡಿ ನಮ್ಮ ಸನ್ಮಾನ ಪೂರ್ವಕ ಆಶೀರ್ವಾದ ಮಾಡ್ಯಾರ ಎಲ್ಲಾ ಮಠಮಾನ್ಯಗಳು ಅಲ್ಲಿ ಯಾವ್ದು ಭೇದ ಇಲ್ಲ ಏನ್ರಿ ಬ್ರಾಹ್ಮಣರ ಮಠಗಳಲ್ಲಿ ಕಲಿಸಿ ಆಶೀರ್ವಾದ ಮಾಡ್ಯಾರ ಶಿವರ ಮಠ ಕಲಿಸಿ ಆಶೀರ್ವಾದ ಮಾಡ್ಯಾರ ಎಲ್ಲ ಧರ್ಮದವರು ನಮ್ಮನ್ನು ನಮ್ಮ ಗುರುಗಳು ಎಲ್ಲ ಧರ್ಮದ ವಿದ್ಯಾರ್ಥಿಗಳಿಗೆ ಪಾಠ ಹೇಳಿದರು ಹಂಗ ಎಲ್ಲ ಧರ್ಮದವರು ನಮ್ಮನ್ನು ಪ್ರೀತಿ ಮಾಡ್ಯಾರ ಇವತ್ತಿಗೂ ಮಾಡ್ತಾ ಇದ್ದಾರೆ ಅದೆಲ್ಲ ಆಶೀರ್ವಾದ ಮಾಡ್ಯಾರ ಸ್ವಾಮೀಜಿಗಳು ಆಮೇಲೆ ಇನ್ನೊಂದು ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ ಇದು ಅವಾರ್ಡ್ ಸಿಕ್ತದೆ ಕೇಂದ್ರ ಸಂಗೀತ ನೃತ್ಯ ಅಕಾಡೆಮಿ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಅವಾರ್ಡ್ ಸಿಕ್ತದೆ ಆಮೇಲೆ ಪ್ರೈವೇಟ್ ಸಾಕಷ್ಟು ಸಂಘ ಸಂಸ್ಥೆಗಳಿಗೂ ಎಲ್ಲ ಕೊಡ್ತಾರೆ ಆಮೇಲೆ ಭೀಮಸೇನ್ ಜೋಶಿ ಅವರ ಹೆಸರು ಮನೆಯವರ ಹೆಸರು ವತ್ಸಲ ತಾಯಿ ಭೀಮಸೇನ್ ಜೋಶಿ ಅಂತೇಳಿ ಅವರು ಅಲ್ಲಿ ಅವಾರ್ಡ್ ಮಾಡಿದ್ರು ಅವರಿದ್ದಾಗ ಅವ್ರ ಮನೆಯವರು ಅವ್ರಿಗಿಂತ ಮುಂಚೆ ಅವ್ರು ಅವರು ಅವಾರ್ಡ್ ಮಾಡಿದ್ರು ಅದನ್ನ ಕೊಟ್ಟರು ಆಮೇಲೆ ಗಂಗೂಬಾಯಿ ಹನುಮನ್ ಇಲ್ಲಿ ಹುಬ್ಬಳ್ಳಿ ಒಳಗೆ ಅವ್ರ ಪರಂಪರೆ ಅವ್ರ ಮಕ್ಕಳು ಬರಲ ಒಂದು ದೊಡ್ಡ ಅವ್ರದ್ದು ಮಾಡ್ಯಾರ ಅವರು ಗಂಗೂಬಾಯಿ ಹೆಸರಿಗೆ ಕೊಡ್ತಕ್ಕಂಥ ಅವಾರ್ಡ್ ಕೊಟ್ಟರು ಆಮೇಲೆ ಕುಮಾರ್ ಗಂಧರ್ವ ಹೆಸರಿ ಮುಂಬೈದೊಳಗೆ ಅವ್ರ ಶಿಷ್ಯ ಪರಂಪರೆ ತಯಾರು ಮಾಡ್ಯಾರ ಅವ್ರ ಹೆಸರಲ್ಲಿ ನನ್ನೊಂದು ಅವಾರ್ಡ್ ಕೊಟ್ಟರು ಮುಂಬೈ ಒಳಗೆ ಆಮೇಲೆ ಐ ಟಿ ಸಿ ಸನ್ಮಾನ ಅಂತೇಳಿ ಕಲ್ಕತ್ತಾ ಆಮೇಲೆ ಹಿಂಗೆಲ್ಲ ಗುರುಗಳ ಕೃಪಾದಿಂದ ಆಮೇಲೆ 2015 ಪದ್ಮಶ್ರೀ ಒಂದು ಬಂತು 2015 ಗುರುಗಳ ಆಶೀರ್ವಾದ ಇಲ್ಲಿವರೆಗೆ ಆಮೇಲೆ ಪಂಡಿತ್ ರಾಜ್ಗುರು ಅವರ ಈಗ ಮೊನ್ನೆ ಪಂಡಿತ್ ಬಸವರಾಜ ರಾಜ್ಗುರುಗಳ ಹೆಸರಲ್ಲಿ ನಿನ್ನೆ ಅವಾರ್ಡ್ ಬಂತು ಅದು ಗುರುಗಳ ಆಶೀರ್ವಾದ ಅದಕ್ಕೆ ನಾ ಹೇಳಿದ್ದ ಇದೆಲ್ಲ ಗುರುಗಳ ಪಾದಕರ್ಪಣೆ ಅವರ ಆಶೀರ್ವಾದದಿಂದ ಬಂದದ್ದು ಅವ್ರು ನಮ್ಗೆ ಸಂಗೀತ ಕಲಿಸಲಿ ಅಂದ್ರೆ ನಾವೆಲ್ಲಿ ಇರ್ತಿದ್ವಿ ಪುಕ್ಕಟ್ಟ 12 ವರ್ಷ ನಮ್ಗೆ ಅನ್ನ ಬಟ್ಟೆ ವಸತಿ ಕೊಟ್ಟು ಅವರು ನಮ್ಗೆ ಎರುಜಿ ಮತ್ತೆ ಹೇಳೋ ಅಂತ ಹೇಳಿ
ಆ ರಾಗ ಕಲಿ ಈ ರಾಗ ಕಲಿ ಇದನ್ನು ಒಪ್ಪಿಸಲಿಲ್ಲ ಅಂತ ಹೇಳಿ ತಿದ್ದಿ ತೀಡಿ ಎದಕ್ಕೆ ಬೇಕಾಗಿತ್ತು ಅವರಿಗೆಲ್ಲ ನಾವೇನು ಕೊಟ್ಟವರಲ್ಲ ಬಿಟ್ಟವರಲ್ಲ ಏನ್ರಿ ಮಹಾತ್ಮರು ಬರೇ ನಮ್ಮಂತ ಬಡ ಮಕ್ಕಳ ಸಲುವಾಗಿ ಅವ್ರು ಕಲಿಸ್ತಾ ಇದ್ರೆ ತಮ್ಮ ಸಂಗೀತ ಕ್ಷೇತ್ರದಾಗ ಇದ್ರಾಗ ಜುಗಲ್ಬಂದಿ ಇದು ಮಾಡಕ್ ಬರಂಗಿಲ್ಲ ಅಂತ ಸರ್ ಬರ್ತದೆ ಜುಗಲ್ಬಂದಿ ಬರ್ತದೆ ಅಲ್ಲ ಜುಗಲ್ಬಂದಿ ನಾವು ಮಾಡಿಲ್ಲ ನಾವು ಒಂದು ಮೊದಲು ಒಂದು ಎರಡು ಮೂರು ಜುಗಲ್ಬಂದಿ ನಾನು ನಮ್ಮ ಸ್ನೇಹಿತ ನಮ್ಮ ಗೆಳೆಯ ಕುಮಾರದಾಸ್ ಅಂತಿದ್ರು ಅವರು ಒಳ್ಳೆ ಹಾಡ್ತಾರೆ ಕುಮಾರದಾಸ್ ಅಂತೇಳಿ ಒಳ್ಳೆ ನಾವಿಬ್ರು ಕೂಡ ಕಲ್ತವ್ರು ಒಳ್ಳೆ ಧ್ವನಿ ಮಂದಾರದಂತ ಧ್ವನಿ ಅವಾಗ ಅವರು ಅವ್ರು ಗುರುಗಳು ಅವ್ರ ಮೇಲೆ ಬಹಳ ಪ್ರೇಮ ಇದ್ರು ನಾವಿಬ್ರು ಕೂಡ ಕಲ್ತೀವಿ ಇಲ್ಲಿ ಆಕಾಶವಾಣಿ ಒಳಗೆ ಇದ್ರು ಅವರು ನೌಕರಿ ಧಾರವಾಡದ ಆಕಾಶವಾಣಿ ಒಳಗೆ ಅವರು ನಾವು ಒಂದೆರಡು ಮೂರು ಜುಗಲ್ಬಂದಿ ಕಾರ್ಯಕ್ರಮ ಮಾಡಿವಿ ಅಷ್ಟು ಬಿಟ್ಟರೆ ಮತ್ತೆ ನಾವು ಜುಗಲ್ಬಂದಿ ಮಾಡಲಿಲ್ಲ ಅವ್ರು ನಾವು ಕೂಡ ಇದೇನಾದ್ರೆ ಜುಗಲ್ಬಂದಿ ಅಂದ್ರೆ ಒಡ ಹುಟ್ಟಿದವರು ಇರಬೇಕು ಇಲ್ಲ ಅಂದ್ರೆ ಅತಿಯಾದಂತ ಅನ್ಯೋನ್ಯತೆಯ ಕಲಿಯರ್ಬೇಕು ಅಂದ್ರೆ ಅವ್ರ ಇಬ್ರು ಕೂಡ ಜೀವನ ಪೂರ್ವ ಜೀವನ ಪರ್ಯಂತ ಇಬ್ರು ಕೂಡ ಕಾರ್ಯಕ್ರಮ ಮಾಡ್ತಿರ್ಬೇಕು ಅಂದ್ರೆ ಸಂಗೀತ ಮಾಡೋದಲ್ಲ ಯಾವಾಗಲೂ ಮಾಡೋದು ಈಗ ಸಿಂಗು ಬಂಧುಗಳು ಅಂತಿದ್ರು ರಾಜನ ಮಿಶ್ರ ಸಾಜನ ಮಿಶ್ರ ಅಂತಿದ್ರು ಈಗ ಕೆಲವರು ಬಂಧುಗಳು ಅಣ್ಣ ತಮ್ಮ ಅಂದ್ರೆ ಅವರು ಕೊನೆವರೆಗೆ ಕೊನೆವರೆಗೆ ಪ್ರೋಗ್ರಾಮ್ ಕೂಡ ಮಾಡಿದ್ರು ಓ ಅಂದ್ರೆ ಅಲ್ಲಿ ಒಂದು ಇದು ಇರ್ತದೆ ತಾದಾತ್ಮ್ಯ ಇರುತ್ತೆ ಒಂದು ಎರಡನೇದು ನಾ ಹೆಚ್ಚು ನೀ ಹೆಚ್ಚು ಇದು ಭಾವ ಬರಬಾ ಭಾವ ಬರಬಾರದು ಅಂತ ಭಾವ ಬರಬಾರದು ಸಂಗೀತ ಕ್ಷೇತ್ರದಲ್ಲಿ ಅದು ಅದು ಬಹಳ ಕೆಲಸ ಬಹಳ ಮುಖ್ಯ ಅದೇನಾಗ್ತದೆ ಜುಗಲ್ ಬಂದಿ ಹೋಗಿ ಜಗಳ ಬಂದಿ ಆಗ್ಬಿಡ್ತದೆ ಆಮೇಲೆ ನೆಕ್ಸ್ಟ್ ನಾವು ನಿಮ್ ಜೊತೆ ನಾವು ಜುಗಲ್ ಬಂದಿ ಮಾಡಂಗಿಲ್ಲ ಹೌದೌದು ನೀವು ಹೇಳೋದು ಅದು ಸಹೋದರಿಯರು ಇರಬೇಕು ಅವರು ಪಾಕಿಸ್ತಾನ ಅವಾಗ ಪಾಕಿಸ್ತಾನದೊಳಗಿದ್ರು ಅವರು ಅವರು ಜುಗಲ್ ಬಂದಿ ಅದ್ರದೊಂದು ಲೋಕ ಬೇರೆ ಅದು ಲೋಕ ಬೇರೆ ಸಂಗೀತ ಕಲಾವಿದರಲ್ಲಿ ಏನಿರ್ತೈತೆ ಅಂದ್ರೆ ಈ ಒಂದು ಸಣ್ಣ ಇನ್ಸಿಡೆಂಟು ಅವ್ರ ದೊಡ್ಡ ಮನಸ್ತಾಪಕ್ಕೆ ಕಾರಣ ಆಗಿಬಿಡುತ್ತೆ ಕಾರಣ ಆಗಿಬಿಡುತ್ತೆ ಅವರಲ್ಲಿ ಅವು ಹಾಂ ಹಾಂ ಕೆಲವೊಬ್ರು ಕೆಲಸ ತಾಳವಾದ್ಯದವರು ಕೆಲವೊಮ್ಮೆ ಜುಗಲ್ ಬಂದಿದ್ದಾಗ ಸ್ವಲ್ಪ ಕೆಲಸ ಸ್ವಲ್ಪ ಏನಾರ ಮಿಸ್ಟೇಕ್ ಮಾಡಿದ್ರೆ ಮೇನ್ ಹಾಡುಗಾರಿಗೆ ಪ್ರಾಬ್ಲಮ್ ಆಗ್ತದೆ ಗಾಯಕನ ಮನೋಧರ್ಮವನ್ನು ಅರ್ಥ ಮಾಡ್ಕೊಂಡು ಕಾರ್ಯಕ್ರಮ ಇಲ್ಲ ಅಲ್ಲಿ ನಾನು ಹೆಚ್ಚು ನೀನು ಹೆಚ್ಚು ಅಂದ್ರೆ ಏನಾಗ್ತದೆ ಎಲ್ಲ ಪರಿಣಾಮ ಬೇರೆ ಶ್ರುತಿಬದ್ಧವಾಗಿ ತಾವು ರಾಗ ಆಲಾಪನೆ ಮಾಡುವಾಗ ಅವು ಶ್ರುತಿ ತಾಳ ಏನು ಪಕ್ವಾದ್ಯವರು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿದ್ರೆ ಹೋಗ ಬಂದ ಹೋಗ ಸ್ವಲ್ಪ ಡಿವೈಡ್ ಆಗ್ತದೆ ಹಾಂ ಹಾಂ ಅಲ್ಲಿ ಮನಸ್ಸು ಚಂಚಲ ಆಗ್ತದೆ ಮನಸ್ಸಿನ ಮೇಲೆ ಪರಿಣಾಮ ಕೂಡಲೇ ಗಾಯನ ಮೇಲೆ ಪರಿಣಾಮ ಆಗ್ತಾವೆ ಹೌದು 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 ಅದರಲ್ಲಿ ಗಾಯನದಲ್ಲಿ ವಾದನದಲ್ಲಿ ಕರೆಕ್ಟ್ ಅದಕ್ಕೆ ಸಂಗಾತ ಬಹಳ ಚಲೋ ಇರಬೇಕು ಅವರು ಮೇನ್ ಗಾಯಕರದ ಮನೋಧರ್ಮ ಅರ್ಥ ಮಾಡ್ಕೊಂಡು ಮುಗಿಸೋರು ಇರ್ಬೇಕು ಅಂದ್ರೆ ಅವ್ನ ಗಾಯಕ ಎಲ್ಲರೂ ಕೂಡ ಯಶಸ್ವಿ ಮಾಡಿದಿರ್ತದೆ ಹೌದು ಅವ್ರದ್ದು ಜವಾಬ್ದಾರಿ ಅಷ್ಟೇ ಇರ್ತದೆ ಮುಖ್ಯ ಗಾಯಕ ಅಷ್ಟೇ ಜವಾಬ್ದಾರಿ ಸಾಹಸಂಗದ ಕಲಾವಿದರು ಇರ್ತದೆ ಎಲ್ಲರೂ ಕೂಡ ಕಾರ್ಯಕ್ರಮ ಯಶಸ್ವಿ ಮಾಡೋದು ಅಂತ ಭಾವನೆ ಇರುತ್ತೆ ಎಲ್ಲರಿಗೂ ಕರೆಕ್ಟ್ ಸರ್ ಸರ್ ಒಳ್ಳೆ ಭಾವಗೀತೆಗಳ ಹಾಡಿದ್ರೇನು ಸರ್ ಭಾವಗೀತೆಗಳು ಮತ್ತೆ ಯಾವ ನಾನು ಹಾಡಿದ್ದು ಶಾಸ್ತ್ರೀಯ ಇದು 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 ಮೇನ್ ಅಂದ್ರೆ ಮುಖ್ಯ ದಾಸರ ವಚನಗಳು ನಿಮ್ಮದು ಪ್ಲಾಟ್ಫಾರ್ಮ್ ಹಿಂದೂಸ್ತಾನಿ ಸಂಗೀತ ಹೌದು ಅದರ ಜೋಡಿ ಹೌದು ಹೌದು ಆಶ್ರಮದೊಳಗೆ ನಾವು ಸಂಗೀತ ಜೋಡಿ ನಮ್ಗೆ ಅಲ್ಲಿ ವಚನಗಳನ್ನು ಕಲಿಸಿದ್ರು ದಾಸಪದಗಳನ್ನು ಕಲಿಸಿದ್ರು ರಾಗಧಾರಿ ಜೋಡಿ ಯಾವಾಗ ಒಂದು ಎರಡು ಹಾಗೆ ಅವನ ಅದೇ ಪರಂಪರೆಗಳು ಬಂದವರು ನಾವು ದಾಸರ ಹಾಡು ಶರಣ ಸಂಘ ವಚನಗಳು ಎಲ್ಲ ಹಾಡಿಕೊಂಡು ಇವತ್ತಿನವರೆಗೆ ನಾವು ಗುರುವಿಗೆ ತನುವನ್ನು ಲಿಂಗಕ್ಕೆ ಮನವನ್ನು ಜಂಗಮಕ್ಕೆ ಧನವ ಕೊಟ್ಟು ನಿಶ್ಚಿಂತನಾಗಿರುವ ಭಕ್ತನೇ ಮಹಾದೇವನಯ್ಯ ಭಕ್ತನೇ ಮಹಾದೇವನಯ್ಯ ಆ
ಮತ್ತು ಗುರುಗಳ ಹೆಸರಲ್ಲಿ ಒಂದು ಪ್ರತಿಷ್ಠಾನ ಮಾಡಿದ್ವಿ ಇಲ್ಲಿ ಪ್ರೊಫೆಸರ್ ಸದಾನಂದ ಕನ್ನವಳ್ಳಿ ಅವರ ಅಧ್ಯಕ್ಷೊಳಗೆ ಧಾರವಾಡದೊಳಗೆ. ಈಗ ಒಂದು 22-23 ವರ್ಷ ಆಯ್ತು ಮಾಡಿ ಗುರುಗಳ ಹೆಸರಲ್ಲಿ ಡಾಕ್ಟರ್ ಪುಟ್ಟರಾಜ ಗವಾಯಿ ಪ್ರತಿಷ್ಠಾನ ಅಂತ ಮಾಡಿದ್ವಿ. ಏನು ಮಾಡ್ತೀರಿ ಅದನ್ನು ಮಾಡಿ ನೋದ ಹೇಳ್ತೀನಿ. ಗುರುಗಳ ಹೆಸರಲ್ಲಿ ಪುಟ್ಟರಾಜ ಗವಾಯಿ ಪ್ರತಿಷ್ಠಾನ ಅಂತ ಮಾಡಿ ಅವರ ಅಧ್ಯಕ್ಷತೆ ಒಳಗೆ ನಾನು ಮತ್ತು ನಮ್ಮ ಕುಮಾರದಾಸ ನಮ್ಗೆ ಹೇಳಿದ್ದಲ್ಲ ನಾವಿಬ್ಬರು ಕೂಡಿ ಅದು ಗುರುಗಳೇ ಹೇಳಿದರು ಕುಮಾರದಾಸನ ಕರ್ಕೋ ನಿಮ್ಮ ಜೊತೆಗೆ ಅಂದರು. ಇಲ್ಲೇ ಇದ್ದಲ್ಲವ ಅವನು ಕೂಡಿಸ್ಕೊಂಡು ಕನ್ನವಳ್ಳಿಯವರ ಅಧ್ಯಕ್ಷತೆ ಒಳಗೆ ಒಂದು 4-5 ಮಂದಿ ನಾವೆಲ್ಲ ಶಂಕರ ಕುಂಬಿ ಆಮೇಲೆ ಪಿ ಎಂ ಪಾಟೀಲ್ರು ನಮ್ಮ ಆತ್ಮೀಯರು ಮಾಯಣ್ಣವ್ರು ಅಂಥೇಳಿ ಆಮೇಲೆ ಪ್ರೊಫೆಸರ್ ಶ್ರೀಧರ ಮೂರ್ತಿ ಅವರು ಬೆಂಗಳೂರಿನವರು ಆಮೇಲೆ ವಕೀಲರಂತೆ ಮಹಾಬಲೇಶ್ವರ ವಕೀಲರು ಅಂತೇಳಿ ಗಂಗಾವತಿ ಅವರು ನಮಗೆಲ್ಲ ಬೇಕಾದವರು ಇವ್ರನ್ನೆಲ್ಲ ತೊಗೊಂಡು ಪ್ರತಿಷ್ಠಾನ ಮಾಡಿದ್ವಿ. ಪ್ರತಿಷ್ಠೆ ಈ ಒಂದು 22-23 ವರ್ಷ ಅದು ಗುರುಗಳ ನಮ್ಮ ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳು 3,000 ಮಟ್ಟಕ್ಕೆ ಅದರ ಜಗದ್ಗಳು ಅವ್ರನ್ನ ಕರೆಸಿ ಆಮೇಲೆ ಅಜ್ಜವ್ರನ್ನ ಕರೆಸಿ ಆ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಗುರುಗಳೇ ಇದ್ದರು. ಈ ಪ್ರತಿಷ್ಠಾನದ ಉದ್ಘಾಟನೆಗೆ ಗುರುಗಳೇ ಇದ್ದರು. ಭಾಳ ಸಂತೋಷಪಟ್ಟರು, ಭಾಳ ಚಲೋ ಮಾಡ್ರಪ್ಪ, ಏನು ಮಾಡ್ತಾರೆ ಮಾಡ್ರಿ ಒಳ್ಳೇದಾಗಲಿ ಅಂತ. ಅವಾಗ ಏನು ಉದ್ದೇಶ ಏನಿತ್ತಂದರೆ ಗುರುಗಳು ಹುಟ್ಟಿದ್ದು ಮಾರ್ಚ್ 3 1914 ಗುರುಗಳು ಹುಟ್ಟಿದ್ದು ಮಾರ್ಚ್ 3 ಅವರ ಹುಟ್ಟಿದ ಹಬ್ಬ ಹೊಸಪೇಟೆ ಒಳಗೆ ಅವ್ರು ಹುಟ್ಟಿದ್ದು ದೇವ್ರ ಹೊಸಪೇಟೆ ಅಂಥೇಳಿ ಹಾನಗಲ್ ತಾಲೂಕು ಅಲ್ಲಿ ಅವ್ರ ಹುಟ್ಟು ಗ್ರಾಮ ಅದು. ಅಲ್ಲಿ ಅವರು ಹುಟ್ಟಿದ ಹಬ್ಬ ಮಾಡ್ತಾರೆ, ಇವತ್ತಿನವ್ರು ಮಾಡ್ಕೊತ ಬಂದಾರೆ ಕಾರ್ ಗ್ರಾಮಸ್ಥರು. ಆದರೆ ಅದು ತಿಥಿ ಪ್ರಕಾರ ಮಾಡ್ತಾರೆ. ನಾವೇನು ಮಾಡಿದ್ವಿ ಹುಟ್ಟಿದ ತೇದಿ ತಾರೀಕು ಹಿಡಿದು ಮಾರ್ಚ್ 3 ಅದು ನಮ್ಮ ಕನ್ನವಳ್ಳಿ ಸರ್ ಮಾಡಿದ್ದದು. ಇಲ್ಲ ಅವರು ಅದನ್ನು ಮಾಡಲಿ ನಾವು ಹುಟ್ಟಿದ ದಿನ ಮಾಡ್ಕೊಳ್ಳೋ ನಾವು ಅದೇ ತಾರೀಕು ಹಿಡಿದು ಮಾಡೋಣ ಅಂತ ಅವರು ಹೇಳಿದರು. ಅವ್ರದ್ದು ಮಾರ್ಚ್ 3 ಗುರುಗಳು ಹುಟ್ಟಿದ ದಿನ ಅದೇನು ಮಾಡ್ಬೇಕು ಆ ತಾರೀಕು. ಅವತ್ತು ಒಬ್ಬ ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದ ದೊಡ್ಡ ಕಲಾವಿದರಿಗೆ ಗುರುಗಳ ಹೆಸರಲ್ಲಿ ಪುಟ್ಟರಾಜ ಸನ್ಮಾನ ಅಂತ ಇಡೋಣ ಅಂತ. ಪುಟ್ಟರಾಜ ಸನ್ಮಾನ ಒಬ್ಬ ಅಂತಾರಾಷ್ಟ್ರ ಮಟ್ಟ ಕಲಾವಿದರಿಗೆ, ವಾದಕರಿರಲಿ ಗಾಯಕರಿರಲಿ. ಆಗ ಹಾಗೆ ಮಾಡೋಣ ಅಂಥೇಳಿ ಎಲ್ಲರೂ ವಿಚಾರ ಮಾಡಿ ಪ್ರಥಮ ಮೊದಲನೇದು ಪ್ರಶಸ್ತಿಗಿಂತ 25,000 ಮಾಡಿದ್ವಿ. ಆಮೇಲೆ 25,000 ಕಡಿಮೆ ಆಗ್ತದೆ, ದೊಡ್ಡವ್ರು ಬರ್ಬೇಕಲ್ಲ ಪಾಪ ಎಲ್ಲ. ಅವಾಗ ಅವರು ಹೇಳ ಕಡಿಮೆ ಆಗ್ತದೆ ಹೆಂಗೆ ಮಾಡಿ ಸ್ವಲ್ಪ ಹೆಚ್ಚು ಮಾಡೋಣ ಅಂತ ಆಯ್ತಾ ಅಂದರು. 1,00,000 ರೂಪಾಯಿ ಒಬ್ಬ ಕಲಾವಿದರಿಗೆ ಮಾರ್ಚ್ 3 ಪುಟ್ಟರಾಜ ಸನ್ಮಾನ, ಅದರ ಜೊತೆಗೆ 1,00,000 ರೂಪಾಯಿ ಆಮೇಲೆ ಕಾಣಿಕ, ಆಮೇಲೆ ಅವರಿಗೆ ಶಾಲು ಸನ್ಮಾನ ಎಲ್ಲ ಮಾಡಿ ಅವರು ಬರೋರು ಹೋಗೋದೆಲ್ಲ ಏನು ಪ್ಲೇನಿಗೆ ಬರ್ತಾರೆ ಪ್ಲೇನ್ ಗಾಡಿ ಚಾರ್ಜ್ ಕೊಟ್ಟು ಒಂದು ಏನೇನು ಕನಿಷ್ಠ ಅಂದರೆ 1.5 ಲಕ್ಷ ರೂಪಾಯಿ ಖರ್ಚಾಕತ್ತದೆ ಕನಿಷ್ಠ. ಇದು 1.5 ಲಕ್ಷ ರೂಪಾಯಿ ಅದನ್ನು ನಾವು ಸ್ವಲ್ಪ ಮೊದಲು ಪ್ರಾರಂಭ ಕೈಲಿ ಹಾಕಿದ್ವಿ. ನಾನು ನಮ್ಮ ಗೆಳೆಯ ಕುಮಾರದಾಸ ಆಮೇಲೆ ಎಲ್ಲರೂ ನಮ್ಮ ಶಿಷ್ಯ ನಮ್ಮ ಗುರುಗಳು ಶಿಷ್ಯರು ಅಂದರೆ ಈ ಪ್ರತಿಷ್ಠಾನದೊಳಗಿರೋರು ಸದಸ್ಯರು ಅವರೆಲ್ಲರೂ ದುಡ್ಡು ಕೂಡಿಸಿದ್ರು. ಅಲ್ಲೆಲ್ಲ ಊರುಗಳಿಗೆ ಹೋಗಿ ಗುರುಗಳ ಹೆಸರು ಹೇಳ್ತ ಯಾರು ಗುರುಗಳ ಹೆಸರು ಗೊತ್ತಿತ್ತು ಅವ್ರ ಕಡೆಯಿಂದೆಲ್ಲ ಸಂಗ್ರಹ ಮಾಡಿದ್ವಿ. ಎಲ್ಲರೂ ಯಾರೂ ಇಲ್ಲ ಅಂತಿದ್ದಿಲ್ಲ, ನಮಗೆ ಹೋಗೋಕ್ಕಾಗಲಿಲ್ಲ, ನಮ್ಗೆ ಹೋಗೋಕ್ಕಾಗಲಿಲ್ಲ. ನಾವು ಹಂಗೆ ಅವತ್ತಿನಿಂದ ಇವತ್ತಿನವರೆಗೆ ಅಡ್ಡಾಡಿದ್ರೆ ಕೋಟಿಗಟ್ಟಲೆ ರೊಕ್ಕ ಕೊಡ್ತಿದ್ದು ನಮಗೆ ಆಗಲಿಲ್ಲ. ನಾವು ನೌಕರಿ ಒಳಗಿದ್ವಿ ಅವಾಗ ಏನ್ರಿ ಆಗಲಿಲ್ಲ. ಹಿಂಗಾಗಿ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಮಾಡ್ಕೊತ ಬಂದ್ವಿ. ಮತ್ತು ಗೌರ್ಮೆಂಟವರು ಸಹಾಯ ಮಾಡ್ತಾರೆ ಪ್ರತಿಷ್ಠಾನಕ್ಕೆ, ಕನ್ನಡ ಸಂಸ್ಕೃತಿ ಇಲಾಖೆಯವರು ಅವರು ಮೊದಲಿಂದ ಸಹಾಯ ಮಾಡ್ಕೊತ ಬಂದಾರೆ. ಯಾಕಂದ್ರೆ ನಾವೇನು ಅಗದಿ ತೆಗೆದಿಟ್ಟದ್ದು ಏನು ನಮ್ಮ ಕಡೆ ನಾವು ಕೈಯಿಂದ ತೆರೆದಿಟ್ಟ ಪುಸ್ತಕ ಕೈಯಿಂದ ಖರ್ಚು ಹಾಕಿ ನಾವು ಮಾಡ್ತೀವಿ ಪ್ರತಿ ವರ್ಷ. ಅದು ಧನ ಸಹಾಯ ಅವರು ಕೊಡ್ತಾರೆ. ಹಿಂಗಾಗಿ ಪ್ರತಿ ವರ್ಷ ಮಾರ್ಚ್ 3 ಗುರುಗಳಿಗೆ ದೊಡ್ಡ ದೊಡ್ಡ ಸಂಗೀತಗಾರಿಗೆ ಓ ನೋಡ್ರಿ ಎಲ್ ಕೆ ಪಂಡಿತ್ ಅಂತ ಹೇಳಿ ಗ್ವಾಲಿಯರ್ ಘರಾಣದವರು ಮೂಲ ಅವರು ದಿಲ್ಲಿ ಗ್ವಾಲಿಯರ್ ಘರಾಣಕ್ಕೆ ಅವ್ರ ಮನೆತನದ ಮೂಲ ಏನ್ರಿ ಪಂಡಿತ್ ಎಲ್ ಕೆ ಪಂಡಿತ್ ಅವರು ಪ್ರಥಮ ಅವ್ರಿಗೆ ಕೊಟ್ಟಿವಿ. ಆಮೇಲೆ ದಿನಕರ್ ಕಾಯ್ಕಿಣಿ ಅಂತೇಳಿ ಮುಂಬೈದವರು ದೊಡ್ಡ ಸಂಗೀತಗಾರರು ಏನ್ರಿ. ಆಮೇಲೆ ಪ್ರಭಾ ಅತ್ರೆ ದೊಡ್ಡ ಸಂಗೀತಗಾರ, ಇವರೆಲ್ಲ ದೊಡ್ಡ ಪ್ರಪಂಚಕ್ಕೆ ಹೆಸರಾದವರು. ಗುರುಗಳ ಹೆಸರು ಅಂತಾರಾಷ್ಟ್ರ ಎಲ್ಲ ಸಂಗೀತ ಯಾರು ಕೇಳ್ತಾರೆ ಕಲಿತಾರೆ ಅವರಿಗೆಲ್ಲ ದೊಡ್ಡ ಸ್ಥಾನದೊಳಗೆ ಇದ್ದವ್ರು ಇವರು. ಪ್ರಭಾ ಅತ್ರೆ ಅವರು ಆಮೇಲೆ ಇನ್ನು ಭಾಳ ಮಂದಿ ಕೊಟ್ಟಿವಿ ಅಂತಲ್ಲ ಅವ್ರ ಗುರುಗಳ ಆಶೀರ್ವಾದ. ಗುರುಗಳ ಹೆಸರು ಹೇಳಿದ ಕೂಡ ಅವ್ರು ಸುಮ್ಮನೆ ಬರೋರು. ಅಜ್ಜವ್ರ ಹೆಸರು ಹೇಳಿದ ಕೂಡ ಇಲ್ಲಾಂದ್ರೆ ಅವ್ರಿಗೆ 1 ಲಕ್ಷ ರೂಪಾಯಿ ಅಂದ್ರೆ ಅವ್ರು ಏನು ದೊಡ್ಡದಲ್ಲ. ಆದರೆ ಅಜ್ಜವ್ರ ಹೆಸರು ಹೇಳ್ತಿದ್ವಲ್ಲ ಎಲ್ಲರೇ ಅಚ್ಚ ಹೋಗ ಬಡಿಯ ಗುರುಜಿ ಉನ್ಕ ನಾಮ್ಸೇದೇರೇನ ಧಾರವಾಡ ಮೇ ಚಲೋ ಆಮೇ ಆರೇಗ ಅಂತ ಎಲ್ಲರೂ ಬಂದರು.
ಭಾಳಷ್ಟು ಮಂದಿ ಇವತ್ತಿನವರೆಗೂ ಅದನ್ನು ಹಾಗೆ ಗುರುಗಳ ಕೃಪಾದಿಂದ ನಡೆದದ. ಹೋದ ವರ್ಷ ಯಾರು ಕಟ್ಟಿದ್ರು? ಹೋದ ವರ್ಷ ಮಾಡಲಿಲ್ಲ, ಅವಾಗ ಕರೋನಾ ಇತ್ತಲ್ಲ. ಆಚೆಕಡೆ ವರ್ಷ ಆ ಕಡೆ ವರ್ಷ ನಮ್ಮ ಗುರುಗಳು ಶಿಷ್ಯರವರು ಸೀನಿಯರ್ ಪಂಡಿತ್ ಸೋಮನಾಥ್ ಮರಡೂರು ಅವ್ರಿಗೆ ಈಗ ಮೊನ್ನೆ ಹೋದ ವರ್ಷ ಮಾರ್ಚ್ 3ಕ್ಕೆ ಅವ್ರಿಗೆ ಇಲ್ಲೇ ಧಾರವಾಡದೊಳಗೆ ಅವ್ರ ಹೆಸರು ಹಾಕಿ ಇಲ್ಲಿ ಅವತ್ತು ದಿವಸ ಫಂಕ್ಷನ್ ಮಾಡಿ ಅವ್ರ ಕಡೆಯಿಂದ ಯಾರು ಪ್ರಶಸ್ತಿ ತಗೊಳ್ತಾರೆ ಅವ್ರ ಕಡೆಯಿಂದ ಗಾಯನ ಕಾರ್ಯಕ್ರಮ ಇಟ್ಟಿರ್ತೀವಿ. ದೊಡ್ಡ ಕಾರ್ಯಕ್ರಮ ಆಕತ್ತಿ ಅದು ಮಾರ್ಚ್ 3 ಅದನ್ನು ಇಲ್ಲೇ ಅವ್ರಿಗೆ ನಡ್ಸ್ಕೊಂಡು ಬಂದ್ವಿ. ಎಲ್ಲಿ ಯಾವ ಹಾಲ್ ನಡೆಸ್ತೀರ? ನಾವು ಈಗ ಸೃಜನ ರಂಗಮಂದಿರ ಮತ್ತು ಒಂದು ಕಡೆ ಮಾಡಲಿಲ್ಲ, ಧಾರವಾಡದಾಗ ಮಾಡಿವಿ, ಆಮೇಲೆ ಶಿವಮೊಗ್ಗದಾಗ ಮಾಡಿದ್ವಿ, ದಾವಣಗೆರೆಗೆ ಮಾಡಿದ್ವಿ, ಆಮೇಲೆ ಬಿಜಾಪುರದೊಳಗೂ ಮಾಡಿವಿ, ಏನ್ರಿ ಗಂಗಾವತಿಯೊಳಗೂ ಮಾಡಿವಿ, ಎಲ್ಲ ಬೇರೆ ಬೇರೆ ಕಡೆ ಬೆಂಗಳೂರೊಳಗೂ ಮಾಡಿವಿ, ಮೈಸೂರಲ್ಲಿ ಮಾಡಿವಿ, ಮತ್ತು ಕರ್ನಾಟಕ ಸಂಗೀತದವ್ರಿಗೂ ಕೊಡ್ತೀವಿ ಗುರುಗಳ ಹೆಸರು ಅವಾರ್ಡು. ಆರ್ ಕೆ ಪದ್ಮನಾಭನ್ ಅಂತಿದ್ದರು ಇದ್ದಾರೆ ಅವರು, ದೊಡ್ಡ ಚಲೋ ಕರ್ನಾಟಕ ಸಂಗೀತರು, ಅವರಿಗೂ ಗುರುಗಳ ಹೆಸರಲ್ಲಿ ಅವಾರ್ಡ್ ಆಗಿದೆ. ಆಮೇಲೆ ಇನ್ನೊಬ್ಬರು ಕಂಪ್ಲಿಯವರು ಅಂತ ಆಚಾರ್ಯ ಅವರು, ಅವ್ರ ಹೆಸರು ನೆನಪಾಗೋದು, ಅವರಿಗೂ ಕರ್ನಾಟಕ ಸಂಗೀತಗಾರ ಅವ್ರಿಗೆ ಆಗಿದೆ. ಆಮೇಲೆ ಎನ್ ರಾಜಮ್ ಅಂಥೇಳಿ ಪ್ರಸಿದ್ಧ ವಾಯ್ಲಿನ್ ವಾದಕರು ಅವರು, ಎನ್ ರಾಜಮ್ ಬಹಳ ದೊಡ್ಡ ವಾಯ್ಲಿನ್ ವಾದಕರು, ಭಾರತ ದೇಶದ ಪ್ರಖ್ಯಾತ ವಾಯ್ಲಿನ್ ವಾದಕರು, ಹೆಣ್ಮಗಳ ಅಮ್ಮ ಎನ್ ರಾಜಮ್ ಅಂತೇಳಿ ಅವರಿಗೂ ಆಗಿದೆ ಗುರುಗಳ ಆಶೀರ್ವಾದ. ಹಿಂಗೆ ಭಾಳ ಜನರಿಗೆ ಆಗಿದೆ ಈ ಗುರುಗಳ ಹೆಸರಿನಿಂದಾಗಿ ಭಾಳ ಭಾಳ ಇವ್ರಿಗೆ ಮಾಡಬೇಕು. ಹೌದು ಹೌದು, ದೊಡ್ಡ ದೊಡ್ಡವರು ಎಲ್ಲ ಬಂದು ಗುರುಗಳಿಗೆ ಗುರುಗಳ ಪಾತ್ರಕ್ಕೆ ಪ್ರೀತಿಯಾಗ್ಯಾರ, ಸನ್ಮಾನ ಸ್ವೀಕಾರ ಮಾಡಿ. ಇದೊಂದು ದೊಡ್ಡ ಒಳ್ಳೆ ಕಾರ್ಯಕ್ರಮ ಅವ್ರಿ, ಏನೋ ಒಂದು ಅದು ಅವರೇ ನಡೆಸಿಕೊಟ್ರು ನಮ್ಗೆ. ನಾವು ನಮ್ಮದೊಂದು ಸಂಕಲ್ಪ ಇತ್ತು ಏನಾರ ಒಂದು ಹಳ್ಳಿ ಸೇವೆ ಮಾಡೋಣಂತೇಳಿ, ಅದಕ್ಕೆ ಒಳ್ಳೆಯ ಅವರು ಸಾಹಿತಿಗಳು ಕನ್ನವಳ್ಳಿ ಅವರು, ಸದಾನಂದ ಕನ್ನವಳ್ಳಿ ಅವರು ನಮಗೆ ಭಾಳ ಒಳ್ಳೆಯ ಸಿಕ್ಕರು ಅವರು, ಅವರು ಭಾಳ ನಿಸ್ವಾರ್ಥದಿಂದ ಸೇವೆ ಮಾಡಿದವರು ಅವರು ನೋಡ್ರಿ. ಅವರು ಸಹ ಧನ ಸಹಾಯ ಕೊಟ್ಟರು ಅದಕ್ಕೆ, ಮತ್ತು ಯಾರು ಸಂಗೀತ ಕಲಿತವ್ರಲ್ಲ ಏನಲ್ಲ ಆಶ್ರಮ ಅವರು ಆಸಕ್ತರು ನೋಡ್ರಿ. ಒಳ್ಳೆಯ ಮನಸ್ಸು ಮನಸ್ಸು ಸಾಹಿತಿಗಳು ಹೌದು, ಕೆಲಸ ಹಂಗೆ ಮಾಡಿದರು. ಮತ್ತು ಅದಕ್ಕೆ ನಾ ಎಲ್ಲರೂ ಕೊಟ್ಟಿರಪ್ಪ, ಅವ್ರು ರಿಟೈರ್ಡ್ ಆಗಿದ್ರು ಮತ್ತು ಏ ನೀವೆಲ್ಲರೂ ಕೊಟ್ಟಿರಲ್ಲ ಮತ್ತು ನಾನು ಕೊಡ್ತೀನಿ ಅಂಥೇಳಿ ಅವ್ರ ಕೈಲಿಂದ ಒಂದು 10,000 ರೂಪಾಯಿ ಹಾಕಿದರು. ಇಂಥ ಅಂದರೆ ದೊಡ್ಡವರು ಅವ್ರ ಹೆಸರು ಹೇಳಿದ ಕೂಡಲೇ ಎಲ್ಲರೂ ಕೈ ಮುಗಿಯವ್ರೆ, ಅಜ್ಜವ್ರ ಹೆಸರು ಹೇಳಿದ್ರೆ ಎಲ್ಲರೂ ಕೈ ಮುಗಿಯವ್ರೆ. ಹಂಗಾಗಿ ಇಲ್ಲಿವರೇ ನಡ್ಕೊಂಡು ಬಂದದದು. ಏನು ರೀ ಒಳ್ಳೆ ಸರ್, ತಾವು ಸಂಗೀತದ ಬಗ್ಗೆ ವೃತ್ತಿ ಬಗ್ಗೆ ಹೇಳಿದ್ರಿ, ತಮ್ಮ ಕುಟುಂಬದ ಬಗ್ಗೆನೇ ಹೇಳಿದ್ರಿ. ಕುಟುಂಬ ನಮ್ಮ ಮನೆಯವರು, ನಮ್ಮ ಸೋದರ ಮಾವನ ಮಗಳೇ ಸರ್, ಹೆಸರು ಲಕ್ಷ್ಮೀದೇವಿ ಅಂಥೇಳಿ. ಏನ್ರಿ ನಮ್ಮ ಸೋದರ ಮಾವನ ಮಗಳೇ, ನಮ್ಮ ಸೋದರ ಮಾವ ಹಾಗೆ ನಮ್ಗೆ ತಾಯಿ ತಂದೆಗಳು ನಮ್ಗೆ ಮನೆಯಾಗ ಅವರು ನಮ್ಮ ಅಗದಿ ಮನೆತನ ನಮ್ಮ ತಾಯಿ ತಮ್ಮ ಕನ್ಯಾದಾನ ಮಾಡಿಕೊಟ್ರು ಅವರು. ಮದುವೆ ಇಬ್ಬರು ಅಕ್ಕ ತಂಗಿಯರು, ನಮ್ಮ ನನ್ನ ಮಿಸಸ್ಸು ಮತ್ತು ನಮ್ಮ ಮಿಸಸ್ಗಿಂತ ಹಿರಿಯ ಹೆಣ್ಮಗಳು ಇಬ್ಬರಿಗೂ ಒಂದೇ ಹೊತ್ತಿನಾಗೆ ಕನ್ಯಾದಾನ ಅಂತ ಮದುವೆ ಮಾಡಿಕೊಟ್ರು. ಅವರೇ ಎಲ್ಲ ಖರ್ಚು ಮಾಡಿ, ಕನ್ಯಾದಾನ ಅಂತ ಅವರೇ ಖರ್ಚು ಮಾಡಿ ಅಲ್ಲ ಅದೆಲ್ಲ ಇದು ಮಾಡಿಕೊಟ್ರು. ಗುರುಗಳಿಗೆ ಹೋಗಿ ಬಿಟ್ಟವರು ನಮ್ಮ ಕಡೆ ಗುರುಗಳ ಕಡೆಯಿಂದ ಕಲಿಸಿದ್ರಲ್ಲ, ಅವರು ಈಗಿದ್ದಾರೆ ಇನ್ನು 92 ವರ್ಷ ಈಗ ಅವ್ರಿಗೆ ಅವರು. ಆಮೇಲೆ ಮಕ್ಕಳು, ಮೂರು ಮಕ್ಕಳು ಶಿಕ್ಷಕರಿದ್ದಾರೆ, ಒಬ್ಬ ಇಬ್ಬರು ಗಂಡಮಕ್ಕಳು, ಒಬ್ಬ ಹೆಣ್ಮಗಳು. ಹೆಸರು ದೊಡ್ಡ ಒಂದು ಸಿದ್ಧಲಿಂಗೇಶ ಅಂಥೇಳಿ, ಅವನಿಗೆ ಇಬ್ಬರು ಗಂಡಮಕ್ಕಳಿದ್ದಾರೆ. ಆಮೇಲೆ ಎರಡನೇದವನು ಪಂಚಾಕ್ಷರಿ ಅಂಥೇಳಿ, ಅವನಿಗೊಂದು ಮಗು ಅದ, ಅವನು ಮೈಸೂರಲ್ಲಿ ಇರ್ತಾರೆ. ಮಗಳು ನೀರಜ ಅಂಥೇಳಿ, ಅವು ಆ ಅಮ್ಮ ಇಲ್ಲೇ ಇರ್ತಾಳೆ, ಧಾರವಾಡಕ್ಕೆ ಇರ್ತಾಳೆ, ಇಲ್ಲೇ ಕೆ ಇ ಬೋರ್ಡ್ ಸ್ಕೂಲ್ಗೆ ಹಿಂದಿ ಟೀಚರ್ ಇರ್ತಾರೆ. ಏನ್ರಿ ಹಿಂಗೆ ನಮ್ಮ ವಿಶೇಷರು ನಮ್ಮ ಜೋಡಿ ಭಾಳ ಕಷ್ಟಪಟ್ಟಾರ ಅಲ್ಲ, ಅವ್ರ ಮನೆ ನೋಡಿಕೊಂಡ್ರು, ನಾವು ಹೊರಗೆ ನಾವು ಒಳಗೆ ಅಲ್ಲ. ನಿಮ್ಮ ಸ್ಫೂರ್ತಿ ಸೆಲೆನ ಅವರು ಇಲ್ಲ, ಭಾಳ ಕರೆಕ್ಟ್ ಸ್ಫೂರ್ತಿ ಸೆಲೆ, ಮತ್ತು ಏನೇ ತ್ರಾಸು ಬಂದರೂ ತಡ್ಕೊಂಡು ಜೀವನ ಮಾಡಿದರು ನಮ್ಮ ಕೂಡ. ಅದೇ ಗುರುಕೃಪ ಗುರುಗಳು ಅವರು ನಮ್ಮ ಮನೆಯವ್ರ ಮೇಲೇ ಭಾಳ ಜೀವಿದ್ದರು, ಭಾಳ ಪ್ರೇಮ ಇದ್ದರು. ಯಾಕಂದ್ರೆ ನಾನು ಮೊದಲಿಗೆ ಭಾಳ ತ್ರಾಸು ಕೊಡ್ತಿದ್ದೆ ನಮ್ಮ ಮನೆಯವ್ರಿಗೆ, ಯಾಕಂದ್ರೆ ಈ ಕಷ್ಟ ಅಲ್ಲ ಸಂಸಾರ. ಅದನ್ನು ಯಾರೇ ಹೇಳಿಬಿಟ್ಟಿದ್ರು ಗುರುಗಳಿಗೆ, ಈಗ ಹೇಳಿದ ಕೂಡಲೇ ಅವ್ರು ಕಣ್ಣಾಗಿ ನೀರು ತೆಗೆದುಬಿಟ್ರು. ಅಜ್ಜವ್ರೆ ನಮ್ಮ ಹೆಣ್ಮಕ್ಳಿಗೆ ತ್ರಾಸು ಕೊಡ್ತೀನಿ ಅಂತಲ್ಲೋ, ಯಾಕೆ ಕಣ್ಣಾಗಿ ನೀರು ತೆಗೆದು ಹೆಣ್ಮಕ್ಳು ಅಂದ್ರೆ ಎಂತ ತಾಯಿ ಇದ್ದಂಗಪ್ಪ, ತಾಯಿ ಮನಸ್ಸು ಹೆಂಗಿರ್ತದೆ ನೋಡು ಅಂತ ಗುರುಗಳು ಹೇಳಿದರು ನಮಗೆ. ಅದನ್ನೇ ಹಂಗಾಗಿ ಅವು ನಮ್ಗೆ ಎಲ್ಲ ರೀತಿಯಿಂದ ಗುರುಗಳು ಉದ್ಧಾರ ಮಾಡಿದರು. ಸಂಗೀತದ ಜೋಡಿ ಮನೆತನನೂ ಉಳಿಸಿದ್ರು. ನಮ್ಮ ಹೆಣ್ಮಕ್ಳು ಭಾಳ ಕಷ್ಟಪಟ್ಟು ಇಲ್ಲ ಮಕ್ಕಳಿಂದ ಸಣ್ಣ ಆಗಳಿಂದ ಮಕ್ಕಳು ನಾವು ಹೊರಗೆ ಇರೋರಲ್ಲ, ಹೌದು ಏನ್ರಿ, ಅವರು ಮನೆತನ ನೋಡಿದವರು. ಮಕ್ಕಳನ್ನ ಹಿಡಿಬೇಕು, ಅವರೇ ಹಿಡಿಬೇಕು, ಅವರೇ ಹಿಡಿಬೇಕು. ಬೆಳೆಸಿದವ್ರು ಅವರೇ, ಮುಣಿಸಿದವ್ರು ಅವರೇ, ಮಕ್ಕಳ ಮದುವೆ ಆಗೋ ಮಟ್ಟ ಇವತ್ತಿನವರೆಗೂ ಮಕ್ಕಳು ಅವ್ರ ಕಡೆ ಹೋಗ್ತಾರೆ, ಕೇಳ್ತಾರೆ ವಿನಃ ನನಗೇನು ಏನು ಕೇಳೋದಿಲ್ಲ. ಯಾರು ನಿಮ್ಮನ್ನ ಸಂಸಾರ ಜಜ್ಜಾಡದ ಮುಕ್ತ ಇಟ್ಟಾರ? ಸತ್ಯ ಹೇಳ್ತೀನಿ, ಹೌದು ಹೌದು, ಸೆಪರೇಟ್ ಇಟ್ಬಿಟ್ಟದ. ನಮಗೇನು ನಮಗೆ ಯಾವುದು ರಿಸ್ಟ್ರಿಕ್ಷನ್ ಮಾಡಲಿಲ್ಲ, ಈಗ ನಮ್ಮನ್ನು ಬಿಟ್ಟುಬಿಟ್ರು. ಈಗ ಈ ಕಡೆ ಅವರು ಎಲ್ಲ ಏನಿದ್ರು, ಈಗ ನಮ್ಮ ಇಬ್ಬರು ಮಕ್ಕಳು ಮೊಮ್ಮಕ್ಕಳಾಗ್ಯಾವ, ಮೊಮ್ಮಕ್ಕಳ ಹಿಡಿದು ಮಕ್ಕಳಿಂದ ಹಿಡಿದು ಏನಿದ್ರು ನಮ್ಮ ಮನೆಯವ್ರ ಕಡೆ
ಅಲ್ಲಿ ಅವ್ವ ಅಪ್ಪ ಅಮ್ಮ ಅವ್ವ ತಾತ ತಾತನ ಸುಮ್ಮನೆ ಮಾತಾಡ್ತಾರೆ ಉಳಿದದ್ದು ಏನೋ ಇದ್ರು ಅವ್ರ ಕಡೆ ಅಮ್ಮನ ಕಡೆ ಒಳ್ಳೆ ಸರ್ ಮಗೇನ ಅವ್ರು ಆಮೇಲೆ ಹೇಳಿ ಬರೋರು ಅಲ್ಲಿ ನಮ್ಮಲ್ಲಿ ಕರೆಸೋರು ಅವರು ಕಲಿಸಿದ ಮೇಲೆ ವೆಂಕಟೇಶ್ ಕುಮಾರ್ ಜಿ ಅಪ್ಕ ನಾಮ ಅಮ್ಕೋ ಗಂಗೂಬಾಯಿ ಜಿನೇ ಬತ್ತಾದೀಯ ಅನ್ನೋರು ಅಂತ ಒಳ್ಳೆ ಗುಣ ಭಾಳ ದೊಡ್ಡ ಗುಣ ಅದನ್ನು ನಾನು ಮರೆಯಂಗಿಲ್ಲ ಏನ್ರಿ ಏನ್ರಿ ಸಣ್ಣವ್ರನ್ನ ಬೆಳೆಸೋದು ಮತ್ತು ಅವ್ರ ಜೊತೆ ಜೊತೆಗೆ ಕರ್ಕೊಂಡು ಹೋಗೋದು ದೊಡ್ಡ ಗುಣ ಮರೆಯಂಗಿಲ್ಲ ಅವನ್ನೆಲ್ಲ ಏನ್ರಿ ಎಲ್ಲರೂ ಪ್ರೀತಿ ಮಾಡಿದ್ರು ನಮ್ಗೆ ಭೀಮಸೇನ ಜೋಶಿಯವರು ಮೊದಲು ಮಾಡಿ ಭೀಮಸೇನ ಜೋಶಿಯವರು ಅಷ್ಟೇ ಪ್ರೀತಿ ಮಾಡಿದರು ಭಾಳ ಭಾಳ ಸಮಕಾಲೀನ ಸಂಗೀತಗಾರರೆಲ್ಲ ತಮ್ಮ ದೊಡ್ಡ ದೊಡ್ಡವರು ನಮಗೆ ದೊಡ್ಡ ನಮ್ಮ ಗುರುಗಳು ಸಮಕಾಲೀನರವರು ಅವರು ನಮಗೆ ಬಹಳ ಗುರುಗಳು ಅದೇ ಕೃಪ ಗುರುಕೃಪ ರವಿಶಂಕರ್ ಜಿ ಅಂದ್ರೆ ಏನ್ರಿ ಭೀಮಸೇನ ಜೋಶಿಯವರು ಅಂದ್ರೆ ಏನ್ರಿ ಇಡೀ ಹಿಂದೂಸ್ತಾನ ಸಂಗೀತವನ್ನು ಪರದೇಶದೊಳಗೆ ಪ್ರಚಾರ ಮಾಡಿದರು ಅವರು ರವಿಶಂಕರ್ ಜಿ ಸತಾರ ಪ್ರಚಾರ ಮಾಡಿದರು ಅಂಥವರು ನಮಗೆ ಪ್ರೇಮ್ ಮಾಡಿದರು ಅದೇ ಒಂದು ಸಂತೋಷ ಮನ್ಸೂರ್ ಜಿಯವ್ರಿಂದ ಹಿಡಿದು ನಾ ಹೇಳಿದ್ನಲ್ಲ ಆಗಲೇ ಮನ್ಸೂರ್ ಅವ್ರ ಮನೆ ಎದುರಿಗೆ ಅವ್ರು ಹುಟ್ಟಬ್ ದಿವಸ ನಮ್ಮ ರಾಜಶಾಹಿ ಹಿರೇಮಠ ಅಂತಿದ್ದಾರೆ ನಮ್ಮ ಕಲಿಗವರು ನಾವು ಅವ್ರು ಕರ್ಕೊಂಡೋಗಿ ಹಾಡಿಸಿದ್ರಲ್ಲಿ ಬರೀ ನಾ ಅವು ಅವತ್ತಿನವ್ರಿಗೆ ನಾವು ಅವ್ರ ಎದುರಿಗೆ ಹಾಡಿದ್ದಿಲ್ಲ ರೇಡಿಯೋ ಕೇಳ್ತಿದ್ರಂಥವ್ರು ಯಾರು ಹುಡುಕ್ತಮ್ಮ ಇವ ಚಲೋ ಹಾಡ್ತಾನಂತಿದ್ರಂಥ ಅವ್ರು ಮುಂದೆ ಅವ್ರು ಖಾಯಮ್ಮಗರು ಅವ್ರ ಮನೆಗೆ ಏ ಒಮ್ಮೆ ಕರ್ಕೊಂಬರ್ತಾಡ್ರಿ ಅಂತೇಳಿ ಅವ್ರು ಹುಟ್ಟಬ್ಬಗ ಅವ್ರ ಮನೆಗೆ ಹಾಡಿಸಿದ್ರು ನಾವು ಎದುರಿಗೆ ಅವರು ಪಾಪ ನಕ್ಕು ನನಗೆ ಬೆನ್ ತಟ್ಟಿದ್ರು ಚಲೋ ಆಡ್ತಿಲ್ಲ ಅಂತೇಳಿ ಒಳ್ಳೆ ಹಾಡೋರು ಹೆಂಗೆ ಪ್ರೋತ್ಸಾಹ ಇರ್ತಾರೆ ದೊಡ್ಡ ದೊಡ್ಡವರೆಲ್ಲರೂ ಗುರುಗಳ ಕೃಪಾದಿಂದ ನಮಗೆ ಪ್ರೇಮ ಮಾಡಿದರು ಇತ್ತೀಚ ಪ್ರಚಲಿತಗಳು ಬಂದರು ಅಂದರೆ ಈ ವಚನಗಳಲ್ಲಿ ಅಕ್ಕ ಮಹಾದೇವಿ ವಚನ ಅಕ್ಕ ಕೇಳವ ಅಂತ ಕೇಳ್ತಾರೆ ಈ ದಾಸರ ಪದ ಕೇಳ್ತಾರೆ ತೊರೆದು ಜೀವಿಸಬಹುದೇ ಒಂದು ಬಾರಿ ಸ್ಮರಣೆ ಸಾಲದೆ ಅಕ್ಕ ಕೇಳವ ಏನ್ರಿ ಹಿಂಗೆಲ್ಲ ರಗಡ ವಚನಗಳಂತೂ ಭಾಳ ಹಾಡಿವಿ ನಾವು ದಾಸರ ಪದ ಇವೆಲ್ಲ ಕೆಲವು ಕಾಯಂ ಆಗ್ಯಾವ ರೆಕಾರ್ಡ್ ಆಗ್ಯಾವಲ್ಲ ಅವನು ಕೇಳ್ತಾರೆ ಅವರು ಅದನ್ನು ಅವರು ಶ್ರೋತೃಗಳು ಇವನ್ನೆಲ್ಲ ಹಾಡು ಯಾಕಂದ್ರೆ ಭಕ್ತಿವಾನ ಜನ ಶರಣರು ಆಮೇಲೆ ಶರಣರ ನಡೆವಳ ಅವ್ರು ತಮ್ಮದೇ ಭಕ್ತಿಯೊಳಗೆ ಬಂದಿರ್ತಾರೆ ಅವರು ಶರಣರ ವಚನ ಕೇಳ್ತಾರೆ ದಾಸವರೆಣ್ಯರ ಪರಂಪರೆ ಪಂಥದೊಳಗೆ ಬಂದವರು ಬೆಳಿಗ್ಗೆ ಎದ್ದು ಕೂಡಲೇ ಅವರು ದಾಸವರೆಣ್ಯರ ಧ್ಯಾನ ಮಾಡೋರು ವೆಂಕಟೇಶ್ ಕುಮಾರ ಒಂದು ದಾಸರ ಪದ ಹಾಡಪ್ಪ ಇವರು ತಮ್ಮ ಒಂದು ವಚನ ಹಾಡಪ್ಪ ಅಂತಾರೆ ನಾನು ಹಾಡ್ತೀನಿ ನಮ್ಮ ಗುರುಗಳು ಅದನ್ನು ಕಲಿಸ್ಯಾರ ನಮ್ಗೆ ಇಲ್ಲ ಅನ್ನೋದಿಲ್ಲ ನಾವು ಅವರು ಹಾಡಿದ್ದು ಯಾಕಂದ್ರೆ ನಮ್ಗೆ ಮನಸ್ಸಿಗೆ ಸಮಾಧಾನ ಸಿಗ್ತದೆ ಹರಿ ನಿನ್ನ ಚರಣಗಳ ಬರಿದೆ ಮಾತೇಕಿನ್ನು ಅರಿತು ಪೇಳುವೆನಯ್ಯ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಬರಿದೆ ಮಾತೇಕಿನ್ನು ಅರಿತು ಪೇಳುವೆನಯ್ಯ ಬರಿದೆ ಮಾತೇಕಿನ್ನು ಅರಿತು ಪೇಳುವೆನಯ್ಯ ಒಳ್ಳೆ ಸರ್ ಹ್ಞೂ ಇಲ್ಲಿವರೆಗೆ ತಮ್ಮ ಸಂಗೀತದ ಜೀವನದ ಜೈತ್ರ ಯಾತ್ರೆ ಬಗ್ಗೆ ಮೆಲುಕು ಹಾಕಿದ್ರಿ ಸರ್ ಆ ಜರ್ನಿ ಒಳಗೆ ಯಾರ್ಯಾರು ಬಂದರು ಏನೇನು ಆಯಿತು ಅನ್ನೋದನ್ನು ನಮ್ಮ ವೀಕ್ಷಕರಿಗೆ ಸಾಧ್ಯಂತವಾಗಿ ತಿಳಿಸಿದ್ರಿ ಸರ್ ತಮ್ಮ ಉತ್ತರೋತ್ತರ ಒಳ್ಳೆಯದಾಗಲಿ ನಮ್ಮ ದ್ರಾವಿಡ ಭಾರತದ ಜೊತೆಗೆ ಮಾತು ಮಂಥನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ ನಮ್ಮ ಚಾನೆಲ್ ಪರವಾಗಿ ತಮಗೆ ತುಂಬ ಧನ್ಯವಾದಗಳನ್ನು ಅರ್ಪಿಸಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಒಳ್ಳೆ ಚಲೋ ಆಯ್ತು ಯಾಕಂದರೆ ನಿಮ್ಮ ದ್ರಾವಿಡ ಭಾರತ ಇದನ್ನು ನೀವು ಪ್ರಚಾರ ಮಾಡಲಿಕ್ಕತ್ತಿರಲ್ಲ ಸಂಗೀತ ಸಾಹಿತ್ಯ ಸಾಂಸ್ಕೃತಿಕ ದುಡ್ದ ಅದರೊಳಗೆ ದುಡ್ದಂಥವ್ರು ಅದರೊಳಗೆ ಏಳು ಬೀಳು ಕಂಡಂಥವ್ರು ಅವ್ರನ್ನ ಜನರಿಗೆ ಅಂದ್ರೆ ಅವ್ರ ಜೀವನ ಏನಾದರೆ ಕೆಲವರಿಗೆ
ಆಧಾರ ಕೆಲವರ ಮನಸ್ಸಿನ ಮೇಲೆ ಪರಿಣಾಮನೂ ಆಕ್ಕವು ಅವು ಅಂಥವ್ರಿಗೆ ಮಾರ್ಗದರ್ಶನ ಆಗ್ತದೆ ಇವೆಲ್ಲ ಆ ಕೆಲಸ ತಮ್ಮ ಇದರ ವಾಹಿನಿಂದ ಮಾಡಲಿಕ್ಕೆ ಹತ್ತಿರಲ್ಲ ಇದಕ್ಕಾಗಿ ನಾನು ತಮಗೆ ಧನ್ಯವಾದ ಹೇಳ್ತೀನಿ ನಮಸ್ಕಾರ ಥ್ಯಾಂಕ್ ಯು